ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಾವೀಗ ಪ್ರಾರ್ಥನೆ ಮಾಡಿಕೊಡೋಣ. ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ದೇವರೇ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ ಈ ಸಮಯದಲ್ಲಿ ನಿಮ್ಮ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ದೇವರೇ ಈ ಸಮಯದಲ್ಲಿ ನಮಗೆ ಬೇಕಾದಂಥ ವಾಕ್ಯಗಳನ್ನು, ನಮ್ಮ ಜೀವನಕ್ಕೆ ಬೇಕಾದಂಥ ಉತ್ತರಗಳನ್ನು, ಮಾರ್ಗಗಳನ್ನು, ಡೈರೆಕ್ಷನ್ಸ್ ದೇವರೇ ನಿಮ್ಮ ವಾಕ್ಯದ ಮೂಲಕ ದಯಪಾಲಿಸಿಕೊಡಬೇಕಾಗಿ ಬೇಡ್ತೇನೆ ಕರ್ತನೆ. ಈ ವಾಕ್ಯಗಳನ್ನು ನಾನು ಹೇಳುವಾಗ ವಾಕ್ಯಗಳು ಕೇವಲ ಬರೀ ವಾಕ್ಯಗಳಾಗಿರದೆ ಅವು ಪವಿತ್ರಾತ್ಮನಿಂದಲೂ, ನಿಶ್ಚಯದಿಂದಲೂ ಅನೇಕರಿಗೆ ಪ್ರಯೋಜನವಾಗಿರೋ ಥರ ವಾಕ್ಯಗಳು ಬೋಧಿಸುವಂತೆ ನನಗೆ ಸಹಾಯ ಮಾಡಬೇಕಾಗಿ ಬೇಡ್ತೇನೆ ಕರ್ತನೆ. ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರೊಂದಿಗೆ ಮಾತಾಡಬೇಕಾಗಿ ಬೇಡ್ತೇನೆ ಕರ್ತನೆ. ನಿಮ್ಮ ವಾಕ್ಯದ ಮೂಲಕ ನಮ್ಮ ಜೀವನವನ್ನು ಬಲಪಡಿಸಿ ಕರ್ತನೆ, ನಮಗೆ ಧೈರ್ಯವನ್ನು ತುಂಬಿಸಿ ದೇವ. ನಿಮ್ಮ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬೇರೂರಿ ಅವುಗಳ ಫಲಗಳು ಬಿಡುವಂತೆ ಸಹಾಯ ಮಾಡಬೇಕಾಗಿ ಬೇಡ್ತೇನೆ ಕರ್ತನೆ. ಮತ್ತು ಈ ಸಮಯದಲ್ಲಿ ನಮ್ಮ ಇಂಡಿಯಾ ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀನಿ ಕರ್ತನೆ. ಬ್ಯಾಂಗ್ಳೂರಿಗೋಸ್ಕರ, ಕರ್ನಾಟಕಗೋಸ್ಕರ, ಮಧುರೆಗೋಸ್ಕರ, ತಮಿಳುನಾಡುಗೋಸ್ಕರ, ಇಡೀ ನಮ್ಮ ಇಂಡಿಯಾ ಭಾರತ ದೇಶಕ್ಕೋಸ್ಕರ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ ದೇವ. ದೇವರೇ ನಮ್ಮ ದೇಶವನ್ನು ನೀವು ಈ ಕೊರೋನಾ ವ್ಯಾಧಿಯಿಂದ ಕಾಪಾಡಬೇಕಾಗಿ ಬೇಡ್ತೇನೆ ಕರ್ತನೆ. ಈ ಒಂದು ಕೊರೋನಾ ವೈರಸ್ಸಿಂದ ಸಂಪೂರ್ಣ ಬಿಡುಗಡೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮ ಹತ್ರ ಅಪೇಕ್ಷೆ ಪಡ್ತೀವಿ ಕರ್ತನೆ. ನಿಮ್ಮಿಂದ ಎಲ್ಲವೂ ಸಾಧ್ಯ, ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಸಾಧ್ಯಗಳ ದೇವರು ನೀವು ದೇವರೇ. ನಿನ್ನ ಕರುಣೆ, ನಿನ್ನ ದಯೆ, ನಿನ್ನ ಕಟಾಕ್ಷೆ ನಮ್ಮ ಭಾರತದ ದೇಶದ ಮೇಲೆ ಇರಲಿ ಕರ್ತನೆ. ಇದರಿಂದ ಸಂಪೂರ್ಣ ಬಿಡುಗಡೆ ಕೊಡಬೇಕಾಗಿ ಬೇಡ್ತೇನೆ ಕರ್ತನೆ. ಮತ್ತು ಅಸ್ವಸ್ಥರಾಗಿರುವಂಥ ಎಲ್ಲ, ಕಾಯಿಲೆಗೆ ಒಳಗಾಗಿರುವಂಥ ಎಲ್ಲ ಜನರನ್ನು ದೇವರೇ ನೀವು ಸಂಪೂರ್ಣವಾಗಿ ಗುಣಪಡಿಸಬೇಕಾಗಿ ಬೇಡ್ತೇನೆ ಕರ್ತನೆ. ಜನರು ಸಾಯದೆ ಬದುಕಬೇಕಪ್ಪ ದೇವರೇ. ನೀನು ಆ ರೀತಿ ಸಹಾಯ ಮಾಡಿದ್ದಕ್ಕೋಸ್ಕರ ನಿನಗೆ ಸ್ತೋತ್ರ. ಮತ್ತು ಎಲ್ಲ ಲಾಕ್ಡೌನನ್ನು ಸಂಪೂರ್ಣವಾಗಿ ತೆಗೆದಾಕಬೇಕಾಗಿ ಬಿಡ್ತೇನೆ ಕರ್ತನೆ. ಎಲ್ಲ ಸಭೆಗಳು, ಎಲ್ಲ ಶಾಲೆಗಳು, ಎಲ್ಲ ಕೆಲಸಗಳು ಎಲ್ಲ ಮತ್ತೆ ಒಂದಾವರ್ತಿ ಓಪನ್ ಆಗುವಂತೆ ಸಹಾಯ ಮಾಡಬೇಕಾಗಿ ಬಿಡ್ತೇನೆ ಕರ್ತನೆ. ಜನ ಮತ್ತೆ ತಮ್ಮ ಕೆಲಸಗಳಿಗೋಸ್ಕರ ಅವರು ಕೆಲಸಕ್ಕೆ ಹೋಗುವಂತೆ ನೀನು ಸಹಾಯ ಮಾಡಬೇಕಾಗಿ ಬಿಡ್ತೇನೆ ದೇವ. ದೇವರೇ ನಮ್ಮ ಈ ಪ್ರಾರ್ಥನೆ ಕೇಳಿ ನೀನು ಉತ್ತರ ಕೊಟ್ಟದಕ್ಕೋಸ್ಕರ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ಕೆಲವು ವಾರಗಳಿಂದ ಉತ್ಸಾಹಭರಿತ ಪ್ರಾರ್ಥನೆಗೆ ಬಿಡುಗಡೆಯನ್ನು ತರುತ್ತವೆ ಅಂತ ಹೇಳಿ ಆ ಒಂದು ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಅದರ ಬಗ್ಗೆ ಧ್ಯಾನ ಮಾಡೋಣ. ನಾವು ನಮ್ಮ ಸತ್ಯವೇದಗಳನ್ನು ಯಾಕೋಬನು ಬರೆದ ಪತ್ರಿಕೆ 5:16 ಓದಿಕೊಡೋಣ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರನ್ನು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಅಂದರೆ ಪೇತ್ರ ಯಾಕೋಬ ಹೇಳ್ತಾ ಇದ್ದಾನೆ ಇಲ್ಲಿ ಅಂತಂದರೆ, ನೀವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಯಲ್ಲಿ ಬಲ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇನ್ನು ನಾವು ಸ್ವಲ್ಪ ಮೇಲೆ ನೋಡಬೇಕಾದ್ರೆ ಅಲ್ಲಿ ಹೀಗೆ ಬರೆದಿದೆ, ನೀವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕು ಅಂತಿದೆ. ಅಂದರೆ ಒಬ್ಬರೇ ಪ್ರಾರ್ಥನೆ ಮಾಡಬೇಕು, ಇನ್ನೊಬ್ಬರು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಲ್ಲ. ನೀವು ಪ್ರಾರ್ಥನೆ ಮಾಡಬೇಕು ಇನ್ನೊಬ್ಬರಿಗೋಸ್ಕರ, ಇನ್ನೊಬ್ಬರು ಸಹ ನಿಮಗೆ ಪ್ರಾರ್ಥನೆ ಮಾಡಬೇಕು. ಒಬ್ಬರಿಗೋಸ್ಕರ ಒಬ್ಬರು ನಾವು ಪ್ರಾರ್ಥನೆ ಮಾಡುವಾಗ ಏನಾಗುತ್ತೆ ಅಂತಂದರೆ, ಅಲ್ಲಿ ಸುಖ ಸಿಗುತ್ತೆ, ಅಲ್ಲಿ ಬಿಡುಗಡೆ ಸಿಗುತ್ತೆ, ಅಲ್ಲಿ ಸ್ವಸ್ಥತೆ ಸಿಗುತ್ತೆ. ನಮ್ಮ ದೇಶಕ್ಕೋಸ್ಕರ ನಾವು ಎಲ್ಲರೂ ನಾವು ಒಟ್ಟಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಉತ್ತರ ಕೊಡುವ ದೇವರು. ದೇವರು ನಮ್ಮ ಪ್ರಾರ್ಥನೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡುವಾಗ ಪ್ರತಿಯೊಬ್ಬರ ಕೂಗು ದೇವರ ಹತ್ರ ಮುಟ್ಟೇ ಮುಟ್ಟುತ್ತೆ. ಇವಾಗ ನೋಡಿ, ಇಸ್ರಾಯೇಲರು ಕಷ್ಟಪಡುವಾಗ ಐಗುಪ್ತ ದೇಶದಲ್ಲಿ ಎಲ್ಲರೂ ದೇವರನ್ನು ಕೂಗಿಕೊಂಡ್ರು. ಒಟ್ಟಾಗಿ ಇಸ್ರಾಯೇಲರೆಲ್ಲರೂ ಆ ಕಷ್ಟ ತಡಿಲಾರದೆ ದೇವರೇ ನಮ್ಮನ್ನು ಈ ಒಂದು ಸಂಕಟದಿಂದ ಬಿಡುಗಡೆ ಕೊಡಿ ಅಂತೇಳಿ ಐಗುಪ್ತದಲ್ಲಿ ಇಸ್ರಾಯೇಲರು ಕಷ್ಟಪಡುವಾಗ ಯೆಹೋವ ತಂದೆಗೆ ಮೊರೆ ಇಟ್ಟರು. ಮೊರೆ ಇಟ್ಟಿದ ತಕ್ಷಣ ಏನಾಯಿತು ಅಂತ ಹೇಳುವಾಗ, ದೇವರು ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದು ಮೋಶೆಯ ಮೂಲಕ ಅವರಿಗೆ ಬಿಡುಗಡೆ ಕೊಟ್ಟರು. ಈ ಸಮಯದಲ್ಲೂ ದೇವರ ಮಕ್ಕಳು ಎಲ್ಲರೂ ಒಟ್ಟಾಗಿ ನಾವು ಕೂಗುವಾಗ ದೇವರು ಆ ಪ್ರಾರ್ಥನೆ ಕೇಳ್ತಾರೆ. ದೇವರು ಪ್ರಾರ್ಥನೆಗೆ ಉತ್ತರ ಕೊಡೋ ದೇವರು. ನಮ್ಮ ದೇವರು ನಿದ್ದೆ ಮಾಡೋ ದೇವರಲ್ಲ. ನಮ್ಮ ದೇವರು ಜೀವವುಳ್ಳ ದೇವರು.
ಕಿವಿಯುಳ್ಳ ದೇವರು, ಪ್ರಾರ್ಥನೆಗಳನ್ನು ಆಲಿಸಿ ಕೇಳಿ ಉತ್ತರ ಕೊಡುವಂಥ ದೇವರು. ಆದರೆ ನಾವು ಸಂದೇಹ ಪಡದೆ ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾರ್ಥನೆ ಮಾಡಿದ್ರೆ ಉತ್ತರ ಸಿಗುತ್ತಾ ಅಂಥೇಳಿ ಡೌಟ್ ಪಡಲೇಬೇಡಿ. ನೀವು ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳೇ ಕೇಳ್ತಾರೆ. ಪ್ರತಿಯೊಬ್ಬ ಹೊಸ ವಿಶ್ವಾಸಿಯಾಗಲಿ, ಇಲ್ಲ ದೇವರಲ್ಲಿ 20 ವರ್ಷ ನಂಬಿರೋರೇ ಆಗಲಿ, 30 ವರ್ಷ ನಂಬಿರೋರೇ ಆಗಲಿ, 50 ವರ್ಷ ನಂಬಿರೋರೇ ಆಗಲಿ, ಎಲ್ಲರ ಪ್ರಾರ್ಥನೆಯೂ ದೇವರು ಕೇಳ್ತಾರೆ. ಯಾಕೆಂದರೆ ನಮ್ಮ ಪ್ರಾರ್ಥನೆ ದೇವ್ರು ಕೇಳೋದು ನಾವೇನೋ ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತಲ್ಲ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಆ ಪ್ರಾರ್ಥನೆ ಕೇಳೇ ಕೇಳ್ತಾರೆ. ಇನ್ನು ನಾವು ಪ್ರಾರ್ಥನೆ ಮಾಡುವಾಗ ನಾವು ಇನ್ನೊಂದು ಏನು ಮಾಡಬೇಕೆಂದರೆ, ದೇವರ ವಚನದ ಪ್ರಕಾರ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಚಿತ್ತದ ಪ್ರಕಾರ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಖಂಡಿತವಾಗಿ ಉತ್ತರ ಸಿಕ್ಕೇ ಸಿಗುತ್ತೆ. ದೇವ್ರು ಇಲ್ಲ ಅಂತ ಹೇಳಲ್ಲ, ತನ್ನ ವಾಕ್ಯದ ಮೂಲಕನೇ ದೇವ್ರು ಕಾರ್ಯ ಮಾಡೋದು, ತನ್ನ ವಾಕ್ಯದ ಪ್ರಕಾರನೇ ದೇವರು ಕಾರ್ಯ ಮಾಡೋದು. ತನ್ನ ವಾಕ್ಯ ಬಿಟ್ಟು ಬೇರೆ ದೇವ್ರೇನು ಮಾಡಲ್ಲ. ಅದಕ್ಕೆ ಪ್ರಾರ್ಥನೆ ಮಾಡುವಾಗ ಉತ್ಸಾಹಭರಿತವಾಗಿ ಪ್ರತಿದಿನ ಎಡಬಿಡದೆ ಅದೇ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಪ್ರಾರ್ಥನೆ ಕೇಳೇ ಕೇಳ್ತಾರೆ. ಇವಾಗ ನಾವು ನೋಡಿ, ಬ್ರೇಕ್ಫಾಸ್ಟ್ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಬೆಳಗ್ಗೆ ತಿಂತೀವಿ ಬ್ರೇಕ್ಫಾಸ್ಟು. ಅದನ್ನು ಮಿಸ್ ಮಾಡ್ತೀವ ನಾವು, ಮಿಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಶರೀರ ಬಲಹೀನ ಆಗುತ್ತೆ, ನಾವು ಬಲಹೀನರಾಗ್ತೀವಿ ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತಂದರೆ. ಅವ್ನು ನಿನ್ನೆ ನಾನು ಬ್ರೇಕ್ಫಾಸ್ಟ್ ತಿಂದೆ, ಇವತ್ತು ನಾವು ಬ್ರೇಕ್ಫಾಸ್ಟ್ ಬೇಡ ಅಂತ ಹೇಳ್ತೀವ? ಇಲ್ಲ, ಬ್ರೇಕ್ಫಾಸ್ಟ್ ನಮಗೆ ಡೈಲಿ ಬೇಕು. ಯಾವಾಗ ನಾವು ಅದೇ ರೀತಿ ಪ್ರಾರ್ಥನೆ ಸಹ ವಿಶ್ವಾಸಿಗಳ ಜೀವನದಲ್ಲಿ ಒಂದು ಭಾಗವಾಗಿರಬೇಕು, ಒಂದು ಪಾರ್ಟ್, ಡೈಲಿ ಮಾಡಲೇಬೇಕು ಅದನ್ನು. ನೋಡಿ, ಎಡಬಿಡದೆ ಪ್ರಾರ್ಥನೆ ಮಾಡು ಅಂತ ಹೇಳುವಾಗ ಅನೇಕರಿಗೆ ಏನನ್ಸುತ್ತೆ, ಏನೋ ಗ್ಯಾಪ್ ತೊಗೊಂಡಿರೋಣ, ಟೈಮ್ ಬಿಡ್ದಿರಾನೆ, ದಿನ ಪೂರ್ತಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಬೈಬಲ್ ಹೇಳ್ತಾ ಇಲ್ಲ. ಯಥಾರ್ಥವಾಗಿ ಅಂತಂದರೆ ಒಂದು ಸಮಯ ಡೈಲಿ ಅದಕ್ಕೋಸ್ಕರ ಮೀಸಲಾಗಿಡಬೇಕು, ಒಂದು ಸಮಯವನ್ನು ಫಿಕ್ಸ್ ಮಾಡಬೇಕು. ನಾವು ಈ ದೇಶಕ್ಕೋಸ್ಕರ ಈ ಸಮಯದಲ್ಲಿ ನಾನು ಡೈಲಿ ಪ್ರೇಯರ್ ಮಾಡ್ತೀನಿ ಅಂತ ಹೇಳಿ ಒಂದು ಮೀಸಲಾಗಿ ಆ ಸಮಯನ ನಾವು ಆ ದೇಶಕ್ಕೋಸ್ಕರ ಅಂತ ಹೇಳಿ ಡೆಡಿಕೇಟ್ ಮಾಡಿ ಇಟ್ಬಿಡ್ಬೇಕಲ್ಲಿ. ಅದೇ ಸಮಯದಲ್ಲಿ ಡೈಲಿ ಬಂದು ನಾವು ಪ್ರೇಯರ್ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ ದೇವರು ಕೇಳೇ ಕೇಳ್ತಾರೆ. ನೀವು ಡೈಲಿ ಪ್ರೇಯರ್ ಮಾಡುವಾಗ ಏನಾಗುತ್ತೆ ಅಂದರೆ ಆ ನಂಬಿಕೆ ನಿಮ್ಮೊಳಗಡೆನೇ ಅದು ಬೆಳೆಯುತ್ತೆ. ಡೈಲಿ ಮಾಡಬೇಕು. ಡೈಲಿ ಏನು ಮಾಡ್ತೀವೋ ಅದು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಬದಲಾಗ್ಬಿಡುತ್ತೆ. ಆವಾಗ ಸಂಶಯ ಬರಲ್ಲ. ಯಾವತ್ತೋ ಒಂದೊಂದ್ಸರಿ ಪ್ರೇಯರ್ ಮಾಡಿದ್ರೆ ಸಂಶಯ ಬರುತ್ತೆ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೋ ಇಲ್ವೋ ಅಂತ. ದೇವ್ರ ಹತ್ರ ನೀವು ಡೈಲಿ ಪ್ರೇಯರ್ ಮಾಡುವಾಗ ಏನಾಗುತ್ತೆ ಅಂದರೆ ದೇವ್ರ ಹತ್ರ ಒಂದು ಫೆಲೋಶಿಪ್ ಡೆವಲಪ್ ಆಗುತ್ತೆ, ಒಂದು ಅನ್ಯೂನ್ಯತೆ ಬರುತ್ತೆ, ನಿಮಗೂ ದೇವರ ನಡುವೆ ಒಂದು ಅನ್ಯೂನ್ಯತೆ ಬರುತ್ತೆ, ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ, ಒಂದು ಫೆಲೋಶಿಪ್ ಡೆವಲಪ್ ಆಗುತ್ತೆ. ದೇವರು ನನ್ನ ಪ್ರಾರ್ಥನೆ ಕೇಳ್ತಾರೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ನೀವು ಡೈಲಿ ಮಾಡುವಾಗ. ಅದಕ್ಕೆ ಹೇಳ್ತಾರದು ಉತ್ಸಾಹಭರಿತವಾಗಿ ಒಂದು ಎಡಬಿಡದೆ ಡೈಲಿ ಪ್ರೇಯರ್ ಮಾಡಿ ಆ ಪ್ರಾರ್ಥನೆಗೆ ಬಲ ಇದೆ ಅಂತೇಳಿ ಹೇಳ್ತಾರೆ. ಇವಾಗ ನೋಡಿ, ನಾವು ಇನ್ನೊಂದು ವಚನ ಓದ್ಕೊಡೋಣ. 1 ಪೇತ್ರ 2:9 ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆಯೇ ದೇವರಾದುಕೊಂಡ ಜನಾಂಗವು, ರಾಜ್ಯ ವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ದೇವರು ನಮ್ಗೆ ಎಷ್ಟೊಂದು ಟೈಟಲ್ಸ್ ಕೊಟ್ಟಿದ್ದಾರಲ್ವಾ. ನಾವು ಏನೇನಾಗಿದ್ದೀವಿ ಅಂದರೆ ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಇದನ್ನೆಲ್ಲ ನಮಗೆ ಓದುವಾಗ ಏನನ್ಸುತ್ತೆ ಅಂದರೆ, ಓ ದೇವರು ನಮ್ಗೆ ಇಷ್ಟೊಂದೆಲ್ಲ ಟೈಟಲ್ಸ್ ಕೊಟ್ಟಿದ್ದಾರಾ, ದೇವರು ನಮ್ಮನ್ನು ಇಷ್ಟೊಂದು ಆಶೀರ್ವಾದ ಮಾಡಿದಾರಾ, ಕತ್ತಲೆಯಲ್ಲಿದ್ದ ನಮ್ಮನ್ನು ದೇವರು ಬೆಳಕಿನ ದಾರಿಯಲ್ಲಿ ನಡೆಸಿ ಎಷ್ಟೊಂದು ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ಮೂಲಕ ನಮಗೆ ಕೊಟ್ಟಿದ್ದಾರೆ. ನಾನು ಈ ಸಮಯದಲ್ಲಿ ಬರೀ ಒಂದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಅದೇನೆಂದರೆ ರಾಜವಂಶಸ್ಥರಾದ ಯಾಜಕರು, ಅಂದರೆ ರಾಯಲ್ ಪ್ರೀಸ್ಟ್ಹುಡ್ ಅಂತಾರೆ ಇಂಗ್ಲೀಷಲ್ಲಿ. ನಾವು ಯಾಜಕರು, ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಏನು ಮಾಡ್ತಾಯಿದ್ರು? ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಏನು ಮಾಡ್ತಾಯಿದೆ ಅಂದರೆ ದೇವಾಲಯದಲ್ಲಿ, ಅಂದರೆ ಒಂದು ದೇವದರ್ಶನ ಗೂಡಾರದಲ್ಲಿ ಡೈಲಿ ಒಂದು ಬಲಿ ಕೊಡೋ ಜಾಗದಲ್ಲಿ ಅವರು ಡೈಲಿ ಕೆಲಸ ಮಾಡ್ತಾಯಿದ್ರು. ಏನಂತಂದರೆ ಆ ಬಲಿ ಕೊಡೋ ಪೀಠನ ಕ್ಲೀನ್ ಮಾಡ್ತಾಯಿದ್ರು. ಬಲಿಗಳು ತೊಗೊಂಡು ಬಂದು ಅರ್ಪಿಸುವಾಗ ಅಲ್ಲಿ ಯಾಜಕರಿಗೆ ಎಷ್ಟೊಂದು ಕೆಲಸ ಆಯಿತು. ಅದನ್ನು ಕ್ಲೀನ್ ಮಾಡಬೇಕು, ಅದನ್ನು ಸಪ್ರೇಟ್ ಮಾಡಬೇಕು, ಅದನ್ನು ಇಲ್ಲೊಂದು ಇಲ್ಲಿಡಬೇಕು, ಕೆಲವು ಥಿಂಗ್ಸ್ ಅಲ್ಲಿಡಬೇಕು, ಅದೊಂದು ಶುದ್ಧವಾಗಿಡಬೇಕು ಆ ಜಾಗನ. ಅದನ್ನು ಜನ ನೆಕ್ಸ್ಟು ಬಲಿ ತೊಗೊಂಡು ಬರಬೇಕಾದ್ರೆ ಅದೆಲ್ಲ ರೆಡಿ ಮಾಡಬೇಕು ಅವರು. ಇದೆಲ್ಲ ಈಸಿ ಅಲ್ಲ ನೋಡಿ. ಆದರೆ ಯಾಜಕರು ಅದೇ ಕೆಲಸನ ಡೈಲಿ ಮಾಡ್ತಾಯಿದ್ರು.
ಎಲ್ಲಿ? ದೇವ ದರ್ಶನದ ಗೂಡಾರದಲ್ಲಿ. ಯಾಕೆಂದರೆ ಜನ ಇಸ್ರಾಯೇಲರು ಡೈಲಿ ಒಂದು ಬೆಳಗ್ಗೆ ಒಂದು ಬಲಿ, ಸಾಯಂಕಾಲ ಒಂದು ಬಲಿ ಅವರು ಅರ್ಪಿಸಲೇಬೇಕಾಗಿತ್ತು. ಅವರು ಬಲಿ ಅರ್ಪಿಸುವಾಗೆ ಆ ಒಂದು ದೇವರ ಶಾಪ ಅವ್ರ ಮೇಲೆ ಬರ್ತಾ ಇರಲಿಲ್ಲ. ಆ ನೋಡಿ, ಅವ್ರು ಇದರಲ್ಲಿ ಯಾವ ಬ್ರೇಕ್ ತಗೊತಾ ಇರಲಿಲ್ಲ, ಯಾವತ್ತೂ ನಿಲ್ಲಿಸ್ತಾನೆ ಇರಲಿಲ್ಲ. ನೀವು ಹಳೆ ಒಡಂಬಡಿಕೆ ಹೋಗಿ ಓದುವಾಗ ಯಾಜಕ ಕಾಂಡದಲ್ಲಿ ಬರೆದಿದೆ ಈ ರೀತಿಗೆ, ಬೆಳಗ್ಗೆ ಒಂದು ಬಲಿ, ಸಾಯಂಕಾಲ ಒಂದು ಬಲಿ ಅರ್ಪಿಸಲೇಬೇಕು. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನೆಲ್ಲ ಮಾಡ್ತಾ ಇದ್ದದ್ದು ಯಾರಂದರೆ ಯಾಜಕರು. ಅವರು ಡೈಲಿ ಮಾಡ್ತಾಯಿದ್ರು ಈ ಕೆಲಸ. ಅವರು ಡೈಲಿ ಮಾಡೋದಕ್ಕೆ ಕಾಂಗ್ರಿಗೇಷನ್ಗೆ ಈಸಿ, ಆರಾಮಾಗಿ ಬಂದು ಎಲ್ಲ ಬಲಿ ಕೊಟ್ಬಿಟ್ಟು ಹೋಗ್ತಾಯಿದ್ರು. ಆದರೆ ನೋಡಿ, ನಾನು ಇದನ್ನು ಏನು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ಅಂತಂದರೆ, ಅವರು ಇದನ್ನು ಮಿಸ್ ಮಾಡ್ದಿರ ಮಾಡ್ತಾಯಿದ್ರು. ಯಥಾ ಪ್ರಕಾರವಾಗಿ ಅದೇ ಸಮಯದಲ್ಲಿ ಅದೇ ಒಂದು ಟೈಮಲ್ಲಿ ಡೈಲಿ ಬಲಿ ಅರ್ಪಿಸ್ತಾಯಿದ್ರು, ಡೈಲಿ ಮಾಡ್ತಾಯಿದ್ರು ಈ ಕೆಲಸ. ಏಸುಕ್ರಿಸ್ತ ಶಿಲುಬೆ ಮೇಲೆ ಕಾರ್ಯ ಮುಗಿಸೋವರೆಗೂ ಅದು ನಿಲ್ಲಲೇ ನಿಂತೇ ಹೋಗಲಿಲ್ಲ, ಕಂಟಿನ್ಯೂಸ್ ಆಗಿ ನಡೀತಾನೆ ಇತ್ತು. ಏಸುಕ್ರಿಸ್ತ ಶಿಲುಬೆ ಮೇಲೆ ತನ್ನ ಕಾರ್ಯವನ್ನು ಮುಗಿಸಿ ಜೀವ ಬಲಿಯಾಗಿ ಶಿಲುಬೆಯ ಮೇಲೆ ಮರಣ ಹೊಂದಿದಾದಮೇಲೆ, ಪುನರುತ್ಥಾನ ಹೊಂದಿದಾದಮೇಲೆ ಆ ಒಂದು ಬಲಿಯಿಂದ ನಮಗೆ ಬಿಡುಗಡೆ ಸಿಕ್ತು. ಇವಾಗ ನಾನು ನೀವು ಡೈಲಿ ಹೋಗಿ ಆ ರೀತಿ ಬಲಿ ಅರ್ಪಿಸಬೇಕಾಗಿಲ್ಲ, ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಅದೇನೆಂದರೆ ಬಿಡುಗಡೆ ಅಂತಂದರೆ ಆ ಬಲಿ ಅರ್ಪಿಸೋದ್ರಿಂದ ಮಾತ್ರನೇ ಬಿಡುಗಡೆ, ಪ್ರಾರ್ಥನೆಯಿಂದ ನಮಗೆ ಬಿಡುಗಡೆ ಇಲ್ಲ. ಪ್ರೇಯರ್ ನಾವು ಡೈಲಿ ಮಾಡಬೇಕು. ಅದಕ್ಕೆ ದೇವರು ನಮಗಿಲ್ಲಿ 1 ಪೇತ್ರ 2:9 ಏನು ಹೇಳ್ತಾ ಇದೆ ಅಂದರೆ, ರಾಜವಂಶಸ್ಥರಾದ ಯಾಜಕರು, ನಾವು ಯಾಜಕರು, ಯಾಜಕರು ಯಾವ ರೀತಿ ಡೈಲಿ ದೇವಾಲಯದಲ್ಲಿ ಕೆಲಸ ಮಾಡ್ತಾಯಿದ್ರೋ, ನಾವು ದೇವರ ಸನ್ನಿಧಾನದಲ್ಲಿ ಕೆಲಸಗಾರರು, ಯಾಜಕರು. ನಾವು ಜನರಿಗೋಸ್ಕರ ಡೈಲಿ ಪ್ರೇಯರ್ ಮಾಡಬೇಕು, ಯಥಾ ಪ್ರಕಾರವಾಗಿ ಮಾಡಬೇಕು, ಡೈಲಿ ಮಾಡಬೇಕು. ಇವಾಗ ನೋಡಿ, ಇನ್ನೊಂದು ವಚನ ಇಲ್ಲೇನಿದೆ ಅಂತಂದರೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ. ಅಂದರೆ ಕತ್ತಲೆಯೊಳಗೆ ಇದ್ವಿ ನಾವು ಮುಂಚೆ, ದೇವರನ್ನು ನಂಬಿದ್ದಕ್ಕೆ ಮುಂಚೆ. ಅದಾದಮೇಲೆ ದೇವರು ಏನು ಮಾಡಿದ್ದಾರೆ, ಅಲ್ಲಿಂದ ಕರೆದು ನಮ್ಮನ್ನು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ದೇವರು ನಮ್ಮನ್ನು ಇಂದಿನವರೆಗೂ ನಡೆಸ್ತಾ ಇದ್ದಾರೆ. ನಾವು ರಕ್ಷಣೆ ಹೊಂದಿದ್ದೀವಿ, ನಾವು ಬೆಳಕಲ್ಲಿ ನಡೀತಾ ಇದ್ದೀವಿ ಆಲ್ರೆಡಿ. ಆದರೆ ಇನ್ನೂ ಅನೇಕ ಜನರು ಕತ್ತಲೆಯಲ್ಲಿದ್ದಾರೆ. ಇವಾಗ ನೋಡಿ, ಈ ಒಂದು ಇಂಡಿಯಾ ದೇಶನೇ ದೇವರು ನಂಬದೇ ಇರೋ ಮಕ್ಕಳು ಎಲ್ಲರೂ ಕತ್ತಲೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆ ಕೊರೋನಾ ವ್ಯಾಧಿಯಿಂದ ಏನು ಮಾಡಬೇಕು ಅಂಥೇಳಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಂಧಕಾರದಲ್ಲಿದ್ದಾರೆ. ಒಂದು ಎಲ್ಲ ಒಂದು ಕಾರ್ಗತ್ತಲೆಯಾಗಿ ಕಾಣಿಸ್ತಾ ಇದೆ ಅವ್ರಿಗೆ, ಬೆಳಕು ಕಾಣಿಸ್ತಾ ಇಲ್ಲ, ಯಾವ ದಾರಿಲಿ ಹೋಗಬೇಕು ಏನು ಮಾಡಬೇಕು ಅಂತ ಕಾಣಿಸ್ತಾ ಇಲ್ಲ, ಕಂಗೆಟ್ಟೋಗಿದ್ದಾರೆ. ಒಂದು ನೋವು ಅನ್ನೋದು ಹೃದಯದಲ್ಲಿ ತುಂಬಿ ತುಳುಕ್ತಾ ಇದೆ, ಸಂಕಟದಲ್ಲಿದ್ದಾರೆ, ಡೈಲಿ ವೇದನೆಯಲ್ಲಿದ್ದಾರೆ. ಇದೊಂದು ಪ್ರಾಬ್ಲಮ್ ಅಂದರೆ ಇನ್ನೊಂದು ಪ್ರಾಬ್ಲಮ್ಮು, ಇವತ್ತು ಒಂದು ಸ್ವಲ್ಪ ಪ್ರಾಬ್ಲಮ್ ಅಂದರೆ ನಾಳೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗ್ತದೆ. ಒಂದು ಕಡೆ ಜನ ಕಂಟಿನ್ಯೂಸ್ ಆಗಿ ಡೈಲಿ ಸಾಯ್ತಾನೆ ಇದ್ದಾರೆ, ಇನ್ನೊಂದು ಕಡೆ ಏನಾಗಿದೆ ಅಂತಂದರೆ ಹಣಕಾಸಿಗೆ ಕೊರತೆ ಆಗಿದೆ, ಎಲ್ಲ ಲಾಕ್ಡೌನ್ ಆಗಿಬಿಟ್ಟಿದೆ, ಎಲ್ಲ ಕ್ಲೋಸ್ ಆಗಿದೆ. ಸೈತಾನ ಎರಡು ಕಾರ್ಯಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದಾನೆ. ಅದೇನಂತಂದರೆ, ಒಂದು ಕಡೆ ಜನನ ಸಾಯಿಸ್ತಾ ಇದ್ದಾನೆ, ಇನ್ನೊಂದು ಕಡೆ ಅವ್ರಿಗೆ ಹಸಿವೆಯಲ್ಲಿ ಅನೇಕ ಜನ ಸಾಯ್ತಾ ಇದ್ದಾರೆ. ಇನ್ನೊಂದು ಕೆಲವ್ರಿಗೆ ಏನಂದರೆ ಮೈಂಡಲ್ಲಿ ಎಮೋಷನ್ಸು, ಡಿಪ್ರೆಷನ್ನಲ್ಲಿ ಹೋಗಿದ್ದಾರೆ. ಅಂದರೆ ಮೈಂಡಲ್ಲಿ ಪ್ರಾಬ್ಲಮ್ ಆಗಿದೆ ಅನೇಕರಿಗೆ. ಈ ಒಂದು ಶಾಕು ಎಷ್ಟೋ ಜನಕ್ಕೆ ತಡ್ಕೊಳೋಕ್ಕಾಗ್ತಾ ಇಲ್ಲ, ಮೈಂಡಲ್ಲಿ ಡಿಪ್ರೆಸ್ ಆಗಿಬಿಟ್ಟಿದ್ದಾರೆ. ಇದಕ್ಕೆಲ್ಲ ಬಿಡುಗಡೆ ನಮ್ಮ ದೇಶಕ್ಕೆ ಬೇಕು ಅಂತಂದರೆ, ಯಾಜಕರಾದ ನಾವು ಜನರಿಗೋಸ್ಕರ ಪ್ರಾರ್ಥನೆ ಮಾಡಲೇಬೇಕು. ನಾವು ಮಾತ್ರ ರಕ್ಷಣೆ ಹೊಂದಿ ನಾವು ಮಾತ್ರ ಚೆನ್ನಾಗಿದ್ದರೆ ಸಾಲದು, ಈ ಒಂದು ಆಶೀರ್ವಾದ ಹೊಂದಿರೋ ನಾವು ಅವ್ರಿಗೂ ನಾವು ಆಶೀರ್ವಾದ ಪ್ರಾರ್ಥನೆ ಮೂಲಕ ಕೊಡಲೇಬೇಕು. ನಾವು ಪ್ರಾರ್ಥನೆ ಮಾಡಿದ್ರೇ ದೇವರು ಅನೇಕ ಕಾರ್ಯಗಳು ಮಾಡೋದು. ಇವಾಗ ಕೆಲವ್ರು ಅನ್ಕೊತಾರೆ, ನಾನು ಪ್ರಾರ್ಥನೆ ಮಾಡಿದ್ರೆ ಇದಾಗುತ್ತಾ, ದೇವರು ಆದಷ್ಟು ಅವರೇ ಮಾಡಲ್ವಾ ಅಂತ ಅನ್ಕೊತಾರೆ. ನಿಮ್ಮ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನಮಗೆ ದೇವರು ತನ್ನ ವಾಕ್ಯದಲ್ಲಿ ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಪ್ರಾರ್ಥನೆ ಮಾಡಿದ್ರೆ ಮಾಡಿ, ಬಿಟ್ಟರೆ ಬಿಡಿ ಅಂತೇಳಿ ಇದೊಂದು ಆಪ್ಷನ್ ಅಲ್ಲ. ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು ಅಂತಲ್ಲ, ಇದು ಆಜ್ಞೆ. ಪ್ರೇಯರ್ ಮಾಡಲೇಬೇಕು. ಈ ಒಂದೆಲ್ಲ ಟೈಟಲ್ಸ್ ಇಟ್ಕೊಂಡು ಎಂಜಾಯ್ ಮಾಡಿ ಅಂಥೇಳಿ ದೇವರು ನಮ್ಗೆ ಹೇಳ್ತಲ್ಲ. ಈ ಒಂದೆಲ್ಲ ರಾಜವಂಶಸ್ಥರಾದ ಯಾಜಕರು ಅಂದರೆ ಇದು ಒಂದು ಕರ್ತವ್ಯ, ಇದು ಒಂದು ರೆಸ್ಪಾನ್ಸಿಬಿಲಿಟಿ ದೇವರು ಪ್ರತಿಯೊಬ್ಬ ವಿಶ್ವಾಸಿ ಕೊಟ್ಟಿರೋದು. ದೇವರ ಮುಂದೆ ನಾವು ಜನರಿಗೋಸ್ಕರ ನಿಂತ್ಕೊಂಡು ವಿಜ್ಞಾಪನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂಥೇಳಿ ಒಂದು ಅಥಾರಿಟಿ ಇದು, ಒಂದು ಅಧಿಕಾರ ಇದು, ಒಂದು ರೆಸ್ಪಾನ್ಸಿಬಿಲಿಟಿ. ಕತ್ತಲೆಯಲ್ಲಿ ಇರೋ ಜನನ ನಾವು ಬೆಳಕಿಗೆ ತರಬೇಕಂದ್ರೆ ನಮ್ಮ ಪ್ರಾರ್ಥನೆ ಅತಿ ಅವಶ್ಯವಾಗಿದೆ, ಪ್ರಾಮುಖ್ಯವಾಗಿದೆ. ಇಲ್ಲಿ ಪ್ರೇಯರ್ ಮಾಡಲೇಬೇಕು. ದೇವರೇ ತನ್ನಷ್ಟಕ್ಕೆ ತಾನೇ ಎಲ್ಲ ಮಾಡಲ್ಲ, ದೇವರು ತನ್ನ ಮಕ್ಕಳ ಪ್ರಾರ್ಥನೆ ಮೂಲಕನೇ ಮಾಡೋದು ಕಾರ್ಯ. ಇವಾಗ ಎಕ್ಸಾಂಪಲ್,
ಹಳೆ ಒಡಂಬಡಿಕೆಯಲ್ಲಿ ಅಬ್ರಾಮನ್ ಬಗ್ಗೆ ನಾವು ಓದ್ತೀವಲ್ಲ, ಸೊದೋಮ್ ಗೋಮರ ಆಲ್ರೆಡಿ ತಪ್ಪು ಮಾಡಿದ್ದಾರೆ ಜನ, ಅವರು ಅನೇಕ ತಪ್ಪುಗಳನ್ನು ಮಾಡಿ ದೇವರ ಸನ್ನಿಧಾನದಲ್ಲಿ ಕೆಟ್ಟು ಹೋಗಿದ್ದಾರೆ. ದೇವರೇ ಇಳಿದು ಬರ್ತಾರಲ್ಲಿ, ನಾನು ಸೊದೋಮ್ ಗೋಮರ ಅವನು ನೋಡಿ ಅದಕ್ಕೆ ನಾನು ನ್ಯಾಯ ತೀರ್ಪು ತೊಗೊಂಡು ಬರ್ತೀನಿ ಅಂತ ಹೇಳಿ ಅಬ್ರಾಹ್ಮನ ಹತ್ರ ಬಂದು ಹೇಳ್ತಾರೆ ದೇವರು. ಅಬ್ರಾಹ್ಮನ ಹತ್ರ ಬಂದು ಹೇಳುವಾಗ ಅಬ್ರಾಹ್ಮ ಏನು ಮಾಡ್ತಾನೆ, ಸೊದೋಮ್ ಗೋಮರಗೋಸ್ಕರ ಅಬ್ರಾಹ್ಮ ದೇವರ ಹತ್ರ ನಿಂತ್ಕೊಂಡು ಪ್ರೇಯರ್ ಮಾಡ್ತಾರೆ. ದೇವರೇ, ನೀನು ಒಳ್ಳೆಯ ದೇವರಲ್ವಾ, ನೀನು ನೀತಿವಂತರನ್ನು ಅನೀತಿವಂತರ ಜೊತೆ ನೀನು ಸಾಯಿಸೋದಿಲ್ಲ, ನೀನು ನ್ಯಾಯ ತೀರಿಸೋದಿಲ್ಲ ನೀತಿವಂತರಿಗೆ. ಅನೀತಿವಂತರು ಅಲ್ಲಿದ್ದಾರೆ ಸೊದೋಮ್ ಗೋಮರದಲ್ಲಿ, ಓಕೆ, ಆದರೆ ಅಲ್ಲಿ ಅನೀತಿವಂತರಿದ್ದರೂ ಕೂಡ ನೀನು ಆ ಒಂದು ಜಾಗನ ನೀನು ನ್ಯಾಯ ತೀರ್ಪು ತರದಿರ ಇರ್ತೀಯಾ ಅಂತ ಹೇಳಿ ದೇವ್ರನ್ನ ಒಂದು ಕ್ವಶನ್ ಆಗ್ತಾ ಇದ್ದಾನೆ. ಅಬ್ರಾಹ್ಮ ಒಂದು ದೇವ್ರ ಬಗ್ಗೆ ತಿಳ್ಕೊಂಡ ನೋಡಿ, ಅಲ್ಲಿ ನೀತಿವಂತರಿದ್ದಾರೆ, ನೀತಿವಂತರಿದ್ದರೆ ದೇವರು ಆ ಒಂದು ದೇಶನ ಹಾಳು ಮಾಡಲ್ಲ ಅಂಥೇಳಿ ಅದಕ್ಕೋಸ್ಕರ ಬಂದು ಅಬ್ರಾಹ್ಮ ದೇವ್ರ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸೊದೋಮ್ ಗೋಮರಕ್ಕೋಸ್ಕರ. ಅಬ್ರಾಹ್ಮನ ಲೈಫಲ್ಲಿ ಎಲ್ಲ ಚೆನ್ನಾಗಿದೆ. ಅಬ್ರಾಹ್ಮನಿಗೆ ಆಲ್ರೆಡಿ ಹಣ ಇದೆ, ಕಾಸಿದೆ, ಅಂತಸ್ತಿದೆ, ಆಳು ಕಾಳುಗಳಿದ್ದಾರೆ, ದನ ಕುರಿಗಳಿದ್ದಾರೆ, ಬಿಸ್ನೆಸ್ಸು ಎಲ್ಲದರಲ್ಲೂ ಅಬ್ರಾಹ್ಮನ ಲೈಫ್ ಚೆನ್ನಾಗೇ ಇದೆ. ಆದರೂ ಅಬ್ರಾಹ್ಮ ನಿಂತ್ಕೊಂಡು ಸೊದೋಮ್ ಗೋಮರ ಜನರಿಗೋಸ್ಕರ ಪ್ರೇಯರ್ ಮಾಡ್ತಾ ಇದ್ದಾನೆ. ದೇವರೇ, ಅಲ್ಲಿ 50 ಜನ ನೀತಿವಂತರಿದ್ದರೆ ನೀನು ಸೊದೋಮ್ ಗೋಮರ ಮೇಲೆ ನ್ಯಾಯ ತೀರಿಸೋದಿಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, 50 ಜನ ಇದ್ದರೆ ನಾನು ನ್ಯಾಯ ತೀರಿಸಿಲ್ಲ. ಇನ್ನೂ ಕಂಟಿನ್ಯೂಸ್ ಆಗಿ ಪ್ರೇಯರ್ ಮಾಡ್ತಾ ಇದ್ದಾನೆ. ಒಂದು ವೇಳೆ 40 ಜನ ಇದ್ದರೆ ದೇವ್ರು ಹೇಳ್ತಾರೆ 40 ಜನ ಇದ್ದರೂ ನಾನು ನ್ಯಾಯ ತೀರಿಸಿಲ್ಲ. ಒಂದು ವೇಳೆ 30 ಜನ, ದೇವ್ರು ಹೇಳ್ತಾರೆ 30 ಜನ ಇದ್ದರೂ ನಾನು ನ್ಯಾಯ ತೀರಿಸಿಲ್ಲ. 20 ಇಳಿದು ಬರ್ತಾನೆ, 20 ದೇವ್ರು ಹೇಳ್ತಾರೆ 20 ಜನ ಇದ್ದರೂ ನಾನು ನ್ಯಾಯ ತೀರಿಸೋದಿಲ್ಲ. ಒಂದು ವೇಳೆ ನೀನು ಕರುಣಾಸಾಗರನು, ನೀನು ಒಳ್ಳೆಯ ದೇವರು, ನಾನು ಮಣ್ಣಾಗಿದ್ದೀನಿ ಆದರೂ ನನ್ನ ಪ್ರಾರ್ಥನೆ ಕೇಳಿ ಅಂತ ಹೇಳಿ ಕೊನೆ ವಿಜ್ಞಾಪನೆ ಒಂದಿಡ್ತಾನೆ. ಏನಂದರೆ 10 ಜನ ಇದ್ದರೆ ನೀನು ಸದೋಮ್ ಗೋಮರನ ಹಾಳು ಮಾಡಲ್ವಾ ಅಂತ ಕೇಳ್ತಾನೆ ದೇವರು. ಅದಕ್ಕೂ ಕೃಪಾ ಸಂಪೂರ್ಣನಾಗಿರೋ ದೇವರು ಅದಕ್ಕೂ ಸಹ ಹೇಳ್ತಾರೆ, 10 ಜನ ಇದ್ದರೂ ನಾನು ಆ ದೇಶನ ಹಾಳು ಮಾಡಲ್ಲ, ಆ ಒಂದು ಸೊದೋಮ್ ಗೋಮರನ ನಾನು ಹಾಳು ಮಾಡಲ್ಲ ಅಂಥೇಳಿ ದೇವರಿಗೆ ವಾಗ್ದಾನ ಕೊಡ್ತಾರೆ. ಆದರೆ ನೋಡಿ, ಇವಾಗ ಅಪ್ರಾಕ್ಸಿಮೇಟ್ ನಾವು ಲೆಕ್ಕ ಹಾಕ್ಬೇಕಂದ್ರೆ ಸೊದೋಮ್ ಗೋಮರ ಒಂದು ಜಾಗದಲ್ಲಿ ಎಷ್ಟು ಜನ ಇರ್ಬೋದು, ಜನಸಂಖ್ಯೆ ಎಲ್ಲಿ ಎಷ್ಟಿರ್ಬೋದು. ಅಲ್ಲಿ ನೀವು ಬೇರೆ ಒಂದು ಯಹೋಶುವನು ಹೋಗಿ ಗೆದ್ದಿರೋ ಜಾಗನೆಲ್ಲ ನೋಡಬೇಕಾದ್ರೆ, ಯೋರ್ದಾನ್ ಅನ್ನೋದು ಎರಿಕೋ ಜಾಗ, ಆಯ್ ಜಾಗ ಇಲ್ಲೆಲ್ಲ ನೋಡಬೇಕಂದ್ರೆ ಅವಾಗೆಲ್ಲ ಒಂದು 40,000 ಜನ ಆ ರೀತಿ ಇದ್ದರು. ಆದರೆ ಅಬ್ರಾಹ್ಮನ ಕಾಲದಲ್ಲಿ ತೊಗೊಳ್ಬೇಕಾದ್ರೆ ಸುಮ್ಮನೆ ಇದೊಂದು ಎಸ್ಟಿಮೇಟೆಡ್ ನಂಬರ್ ಅಷ್ಟೇ. ಇದು ಏನಂತಂದರೆ ಮೇ ಬಿ ಒಂದು 10,000 ಜನರು ಸೊದೋಮ್ ಗೋಮರದಲ್ಲಿ ವಾಸ ಮಾಡ್ತಾ ಇರ್ಬೋದು ಆ ಟೈಮಲ್ಲಿ. ದೇವ್ರು ಹೇಳ್ತಾ ಇದ್ದಾರೆ, 10 ಜನ ಇದ್ದರೂ ನಾನು ಸೊದೋಮ್ ಗೋಮರನ ನಾನು ಹಾಳು ಮಾಡಲ್ಲ. ನೀತಿವಂತರು ನೀನು 10 ಜನ ತೋರಿಸು, 10 ಜನಕ್ಕೋಸ್ಕರ ನಾನು ಆ ಜಾಗನ ಉಳಿಸ್ತೀನಿ ಅಂತ ಹೇಳಿ ದೇವ್ರು ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ 10 ಜನ ಕೂಡ ಸಿಕ್ಕಲ್ಲ. ಅದಾದಮೇಲೆ ಏನು ಮಾಡ್ತಾನೆ ಅಬ್ರಾಹ್ಮ, ನಿಲ್ಲಿಸ್ಬಿಡ್ತಾನೆ ಪ್ರೇಯರ್ ಮಾಡೋದು. ಅಲ್ಲಿ ಲೋಟ ಬಂದುಬಿಟ್ಟು ಅಬ್ರಾಹ್ಮನ ಪ್ರಾರ್ಥನೆಯಿಂದನೇ ದೇವರು ಲೋಟನ್ನು ಆಚೆ ಕಳಿಸಿ ಅವನ ಫ್ಯಾಮಿಲಿನ ಮಾತ್ರ ಉಳಿಸಿದ್ದು. ಮಿಕ್ಕಿದವ್ರು ಎಲ್ಲರೂ ಅಲ್ಲಿ ನಾಶ ಆದರು, ಎಲ್ಲರೂ ನಾಶ ಆದರು. ಯಾಕೆಂದರೆ ಅಲ್ಲಿ ಯಾರೂ ನೀತಿವಂತರಿಲ್ಲ, ಅಲ್ಲಿ ಯಾರೂ ಪ್ರೇಯರ್ ಮಾಡೋರೇ ಇಲ್ಲ. ಅದಕ್ಕೋಸ್ಕರ ಆ ದೇಶ ದೇವರು ನ್ಯಾಯ ತೀರ್ಪು ಬರಲೇಬೇಕಾಯಿತು. ಒಂದು ವೇಳೆ ಅಲ್ಲಿ ನ್ಯಾಯ ತೀರ್ಪು ಬಂದಿರಲಿಲ್ಲ ಅಂದರೆ ಅವ್ರ ಕೆಟ್ಟ ಮಾರ್ಗಗಳು, ಅವ್ರ ಕೆಟ್ಟ ಆಲೋಚನೆಗಳು ಲೋಕದಲ್ಲೆಲ್ಲ ಹರಡ್ತಾ ಇತ್ತು. ಅವ್ರ ಮೇಲೆ ನ್ಯಾಯ ತೀರ್ಪು ಬಂದಿದ್ದು ದೇವರ ಒಂದು ಪ್ರೀತಿ ಬೇರೆ ಜನರ ಮೇಲೆ ಇರೋದಕ್ಕೋಸ್ಕರ. ಇಲ್ಲಾಂದರೆ ಸೊದೋಮ್ ಗೋಮರ ಅಕ್ಕಪಕ್ಕದಲ್ಲಿರೋ ಜನಗಳನ್ನೆಲ್ಲ ತನ್ನ ಕೆಟ್ಟ ಒಂದು ಆಲೋಚನೆಗಳಿ, ತನ್ನ ಕೆಟ್ಟ ಮಾರ್ಗಗಳನ್ನು ಪಕ್ಕದಲ್ಲಿರೋ ಜನರಿಗೆಲ್ಲ, ಪಕ್ಕದಲ್ಲಿರೋ ನಗರಗಳಿಗೆಲ್ಲ ಅವ್ರು ಕಲಿಸ್ಕೊಡ್ತಾ ಇದ್ರು. ದೇವರು ಅದನ್ನು ನಾಶ ಮಾಡಲೇಬೇಕಾಯಿತು. ಆದರೆ ಅಬ್ರಾಹ್ಮ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ದೆ ನೋಡಿ. ಆ ಒಂದು ಪ್ರಾರ್ಥನೆಯಲ್ಲಿ ಈ ದಿನ ನಾವೇನು ಕಲ್ತ್ಕೋಬೇಕು ಅಂತಂದರೆ, ಇವಾಗ ನಮ್ಮ ಇಂಡಿಯಾ ದೇಶದಲ್ಲೇ ತೊಗೊಂಡ್ರೆ ಎಷ್ಟು ಜನ ನೀತಿವಂತರಿದ್ದಾರೆ, ಎಷ್ಟು ಜನ ದೇವ್ರು ನಂಬಿರೋ ವಿಶ್ವಾಸಿಗಳಿದ್ದಾರೆ. ಅಟ್ಲೀಸ್ಟ್ ಅಲ್ಲಿ ನಮ್ಮ ಇಂಡಿಯಾ ದೇಶದಲ್ಲೇ ಒಂದು 136 ಕೋಟಿ ಜನಗಳಿದ್ದಾರೆ. ಅದರಲ್ಲಿ ಅಟ್ಲೀಸ್ಟ್ ಹೇಳಬೇಕು ಅಂತಂದರೆ ಒಂದು 5 ಕೋಟಿ ಜನ ಆದರೂ ಕ್ರಿಶ್ಚಿಯನ್ಸ್ ಇದ್ದಾರೆ. ಇನ್ನೂ ಜಾಸ್ತಿ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಜನ ಡೈಲಿ ನಾವು ಪ್ರೇಯರ್ ಮಾಡಿದ್ರೆ ದೇವರು ನಮ್ಮ ದೇಶಕ್ಕೆ ಬಿಡುಗಡೆ ಕೊಟ್ಟೇ ಕೊಡ್ತಾರೆ, ತಂದು ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಸಂದೇಹನೇ ಇಲ್ಲ. ಇವಾಗ 10 ಜನ ಇದ್ದರೆ ನಾನು 10,000 ಜನ ಉಳಿಸ್ತೀನಿ ಅಂತ ಹೇಳಿ ಸೊದೋಮ್ ಗೋಮರದಲ್ಲಿ ದೇವರು ಹೇಳಬೇಕಾದ್ರೆ, ಅಂದರೆ ಒಬ್ಬ ಪ್ರಾರ್ಥನೆ ಮಾಡಿದ್ರೆ 1,000 ಜನನ ದೇವರು ಉಳಿಸ್ತೀನಿ ಅಂದಂಗೆ ಲೆಕ್ಕ. ನಿಮ್ಮ ಏರಿಯಾಗಳಲ್ಲಿ ನೀವು ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಏರಿಯಾದಲ್ಲಿ 1,000 ಜನಕ್ಕೋಸ್ಕರ ನೀವು ಪ್ರೇಯರ್ ಮಾಡಿ. ಪ್ರೇಯರ್ ಮಾಡುವಾಗ ಏನಾಗುತ್ತೆ, ನಿಮ್ಮ ಒಬ್ಬರು ಪ್ರೇಯರ್ ದೇವ್ರು ಕೇಳಿ ನಿಮ್ಮ ಒಂದು ಏರಿಯಾನ ದೇವರು ಕಾಪಾಡ್ತಾರೆ. ನಿಮ್ಮ ಏರಿಯಾ ಮೇಲೆ ದೇವರು ಒಂದು ಕರುಣೆ ಇಟ್ಟು, ಒಂದು ಕೃಪೆ ಇಟ್ಟು ಅಲ್ಲಿ ಏನೂ ಕೆಟ್ಟದಾಗದೇ ಇರೋ ಥರ ಸಹಾಯ ಮಾಡ್ತಾರೆ.
ನಾವು ದೇವ್ರ ಮಕ್ಕಳು ನೋಡಿ, ನಾವಿರೋ ಜಾಗಗಳಲ್ಲಿ, ನಾವಿರೋ ಏರಿಯಾಗಳಲ್ಲಿ ನಾವೇ ಅಧಿಕಾರ ತಗೊಂಡು ಕರ್ತವ್ಯವಾಗಿ ನಾವೇ ಪ್ರೇಯರ್ ಮಾಡುವಾಗ ದೇವರು ಆ ಜಾಗವನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ಇದಕ್ಕೆಲ್ಲ ಬೈಬಲಲ್ಲಿ ದೇವರು ರೆಫರೆನ್ಸ್ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ನೀವು ಮಾಡಿದ್ರೆ ನಾನು ಮಾಡೇ ಮಾಡ್ತೀನಿ. ಆದರೆ ಅನೇಕ ಕ್ರೈಸ್ತರು ಇದಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರೇಯರ್ ಮಾಡ್ತಾ ಇದ್ದೀವ. ಸೈತಾನನ ಕಾರ್ಯಗಳನ್ನು ನಿಲ್ಲಿಸಬೇಕು ಅಂತಂದರೆ ದೇವರು ತನ್ನ ಮಕ್ಕಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟಿರೋದಕ್ಕೆ ನಾವು ಉಪಯೋಗಿಸ್ಕೊಂಡಿಲ್ಲ ಅಂತಂದರೆ ಸೈತಾನ ತನ್ನ ಕಾರ್ಯ ಮಾಡೋದು ನಿಲ್ಲಿಸೋದೇ ಇಲ್ಲ. ಅವನಿಗೆ ನಿಲ್ಲಿಸ್ಬೇಕು ಅನ್ನೋ ಅಧಿಕಾರ ದೇವರು ನಮ್ಮ ಕೈಲೇ ಕೊಟ್ಟಿರೋದು. ತಿಳ್ಕೊಳ್ಳಿ, ಆದಷ್ಟು ಅಲೋ ಮಾಡಬೇಡಿ ಸೈತಾನ ಮಾಡೋದೆಲ್ಲ. ನಿಲ್ಲಿಸೋದಕ್ಕೆ, ಸ್ಟಾಪ್ ಮಾಡೋದಕ್ಕೆ ನಮಗೆ ಅಧಿಕಾರ ಇದೆ. ಈ ವಚನಗಳು ಓದಿ ಡೈಲಿ ನಾವು ತಿಳ್ಕೊಳ್ಬೇಕಾದ್ರೆ ದೇವರಲ್ಲಿ ನಾವು ಎಷ್ಟು ಆಶೀರ್ವಾದ ಹೊಂದಿದ್ದೀವಿ, ನಮ್ಗೆ ಎಷ್ಟು ಅಧಿಕಾರ ದೇವರು ಕೊಟ್ಟಿದ್ದಾರೆ ಅಂತ ಹೇಳಿ ವಚನದ ಮೂಲಕ ಡೈಲಿ ಓದಿ. ಬೈಬಲ್ಲು ಡೈಲಿ ನಾವು ಓದುವಾಗ ಏನಾಗುತ್ತೆ ಅಂತಂದರೆ, ಓಕೆ, ದೇವರು ನಮ್ಮನ್ನು ಎಷ್ಟು ಆಶೀರ್ವಾದ ಮಾಡಿದ್ದಾರೆ, ದೇವರು ನಮಗೆ ಈ ಒಂದು ಅಧಿಕಾರ, ಎಲ್ಲ ಸೈತಾನನ ಅಧಿಕಾರಗಳ ಮೇಲೆ ದೇವರು ನಮಗೆ ಬಲ ಕೊಡ್ತಾರೆ, ಆದ್ದರಿಂದ ನಮಗೆ ಜಯ ಕೊಡ್ತಾರೆ. ಇವಾಗ ಸೈತಾನ ನಮಗೆ ವಿರುದ್ಧವಾಗಿ ಬರಬೇಕಾದ್ರೆ ಸೈತಾನ ಗೆಲ್ತಾನ ನಾವು ಗೆಲ್ತಾನೆ ಅಂಥೇಳಿ ಏನು ಡೌಟ್ ಇಲ್ಲ, ಏನು ಸಂಶಯ ಇಲ್ಲ. ಕಡ್ಡಾಯವಾಗಿ ದೇವ್ರ ಮಕ್ಕಳೇ ಗೆಲ್ಲೋದು. ಯಾಕೆಂದರೆ ಅವನ ಸೈತಾನನನ್ನು, ಅವನ ಎಲ್ಲ ಕಾರ್ಯಗಳನ್ನು ದೇವರು ನಮ್ಮ ಕಾಲು ಕೆಳಗಡೆ ಹಾಕಿ ಜಜ್ಜಿದ್ದಾರೆ, ಅವನ ತಲೆ ಜಜ್ಜಿದ್ದಾರೆ. ಅವನು ಸತ್ತು ಹೋಗಿರೋ ಒಂದು ಸೋತು ಹೋಗಿರೋ ಹಾವು, ಅವನು ನಮ್ಮ ಶತ್ರು. ಅವನು ಅವನಿಗೆ ನಮ್ಮ ಮೇಲೆ ದೇವರು ಯಾವ ಅಧಿಕಾರನೂ ಕೊಟ್ಟಿಲ್ಲ, ಆದರೆ ದೇವರು ನಮಗೆ ಅವನ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರವನ್ನು ಕೊಟ್ಟಿರೋ ಉಪಯೋಗಿಸ್ಕೊಂಡು ನೀವು ಸೈತಾನನ ಜಜ್ಜಿರಿ ಅವನ ತಲೆನ, ಆಗ ಅವನು ನಿಮ್ಮ ಏರಿಯಾದಲ್ಲಿ ಕಾರ್ಯ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅಲೋ ಮಾಡಬೇಡಿ ಯಥಾರ್ಥವಾಗಿ ಪ್ರತಿದಿನ. ನಾನೇನು ದಿನಪೂರ್ತಿ ಕೂತ್ಕೊಂಡು ಪ್ರೇಯರ್ ಮಾಡಿ ಅಂತ ಹೇಳ್ತಾ ಇಲ್ಲ. ಒಂದು ಸಮಯವನ್ನು ನಿಮ್ಮ ದೇಶಕ್ಕೋಸ್ಕರ, ನಿಮ್ಮ ಒಂದು ರಾಜ್ಯಕ್ಕೋಸ್ಕರ, ನಿಮ್ಮ ಒಂದು ಸಿಟಿಗೋಸ್ಕರ ಒಂದು ಮೀಸಲಾಗಿ ಒಂದು ಟೈಮ್ ಇಟ್ಬಿಟ್ಟು ಡೈಲಿ ಪ್ರೇಯರ್ ಮಾಡಿ. ಡೈಲಿ ಪ್ರೇಯರ್ ಮಾಡುವಾಗ ಡೈಲಿ ಕೇಳೇ ಕೇಳ್ತಾರೆ ದೇವರು, ನಮ್ಮ ದೇಶಕ್ಕೆ ದೇವರು ಬಿಡುಗಡೆ ಕೊಟ್ಟೇ ಕೊಡ್ತಾರೆ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ಮತ್ತು ಬರೋ ವಾರದಲ್ಲಿ ಇನ್ನೂ ಅನೇಕ ಕಾರ್ಯಗಳನ್ನು ನೋಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಾಟ್ಸ್ಆ್ಯಪ್ ನಂಬರ್ 9944243332. ಈ ವಾಕ್ಯಗಳು ನಿಮಗೆ ಪ್ರಯೋಜನವಾಗಿದ್ದರೆ ನಮ್ಮ ಸಾಕ್ಷಿ ಕೊಡಿ. ದೇವರು ಸಹ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕೋಸ್ಕರ ನಾವು ಸಂತೋಷ ಪಡ್ತೀವಿ. ಈ ವಾಕ್ಯಗಳನ್ನು ನಿಮಗೆ ಗೊತ್ತಿರೋ ಜನಕ್ಕೆ ಶೇರ್ ಮಾಡಿ. ನಿಮ್ಮ ಬಂಧುಗಳಿಗೆ, ಫ್ರೆಂಡ್ಸ್, ಕ್ರೈಸ್ತರಿಗೆ, ದೇವರ ವಾಕ್ಯಕ್ಕಾಗಿ ದಾಹದಿಂದಿರೋ ಎಲ್ಲರಿಗೂ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೆನ್.